ನಮಸ್ಕಾರ ವೀಕ್ಷಕರೆ, ಮೂಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ 7ನೇ ವಾರ್ಡ್ನಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಅಳವಡಿಸಲಾಗಿದ್ದ 90 ನಾಮಫಲಕಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಬರೆಸುವ ಮೂಲಕ ಈ ಭಾಗದ ಪಾಲಿಕೆ ಸದಸ್ಯ ಜೆ ಕುಮಾರ್ ಅವರು ವಿಶೇಷತೆಯನ್ನು ಮೆರೆದಿದ್ದಾರೆ. ಸಾರ್ವಜನಿಕರಿಗೆ ಹಾಗೂ ಯುವಕರಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇತ್ತೀಚೆಗೆ ವಾರ್ಡ್ನಲ್ಲಿ ನಾಮಫಲಕಗಳನ್ನು ಅಳವಡಿಸಲಾದ ಸಂದರ್ಭದಲ್ಲಿ ವಾರ್ಡ್ ನಂಬರ್ ಜೊತೆಗೆ ಸಂವಿಧಾನದ ಪ್ರಸ್ತಾವನೆಯ ಸಾಲುಗಳನ್ನು ಈ ಭಾಗದ ಸದಸ್ಯರು ಬರೆಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈಗ ನಾನು ಒಬ್ಬ ರಾಜಕಾರಣಿ, ಎಲ್ಲರೂ ಕೂಡ ನನಗೂ ನನ್ನ ಹೆಸರು ಹೈಲೈಟ್ ಆಗಬೇಕು ಅನ್ನೋ ಆಸೆ ಇರ್ತದೆ. ಆದರೆ ಅಷ್ಟೇ ಸತ್ಯ, ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಯುವಕರು ಒಂದು ಬೇರೆ ದಿಕ್ಕಿನಲ್ಲಿ ಹೊರಟಿದ್ದಾರೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಯುವಕರು ಸೈನ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಎಕಾನಮಿ ಬಗ್ಗೆ, ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲ ಧರ್ಮ, ನಾನು ಕೇವಲ ಒಂದು ಧರ್ಮ ಅಂತಲೇ ಎಲ್ಲ ಧರ್ಮದ ವ್ಯಕ್ತಿಗಳಿಗೂ ಹೇಳ್ತಕ್ಕಂಥದ್ದು, ಧರ್ಮದ ಬಗ್ಗೆ ಡಿಸ್ಕಷನ್ ಮಾಡೋದು, ಮಂದಿರ ಮಸೀದಿ ಚರ್ಚ್ ಬಗ್ಗೆ ಡಿಸ್ಕಷನ್ ಮಾಡೋದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಕಿಸಾಯಿ ಈ ರೀತಿ ಬುದ್ಧ ಬೌದ್ಧಿಸಂ ಈ ಥರ ಡಿಸ್ಕಷನ್ ಮಾಡ್ತಕ್ಕಂಥ ವಾತಾವರಣ ಯುವಕರಲ್ಲಿ ಜಾಸ್ತಿ ಆಗಿದೆ. ರಸ್ತೆ ತಿರುವು, ಪ್ರತಿ ರಸ್ತೆಯ ತಿರುವುಗಳಿಗೆ ಹಾಕಲಾದ ನಾಮಫಲಕದಲ್ಲಿ ಈ ಭಾಗದ ಪಾಲಿಕೆ ಸದಸ್ಯರು ಎಲ್ಲಾ ಸಹ ತಮ್ಮ ಹೆಸರು ಹಾಗೂ ಶಾಸಕರ ಹೆಸರು ಹಾಕಿಸಿಕೊಳ್ಳದೆ ಸಂವಿಧಾನದ ಪೀಠಿಕೆಗೆ ಹೆಚ್ಚು ಆದ್ಯತೆ ನೀಡಿರುವುದು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಕ್ಯಾಮರಾಮನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ 9,043 ಕುರಿ ಮತ್ತು ಮೇಕೆಗಳು ಸಾವನ್ನಪ್ಪಿದ್ದು ಪರಿಹಾರ ನೀಡಲು 2,59,00,000 ರೂಪಾಯಿ ಬಿಡುಗಡೆಯಾಗಿದೆ ಎಂದು ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗೇಶ್ ಕುಮಾರ್ ತಿಳಿಸಿದರು. ಅಮೋಗ್ ನ್ಯೂಸ್ನೊಂದಿಗೆ ಮಾತನಾಡಿದ್ದ ಅವರು, ಬಿಡುಗಡೆಯಾದ 2,59,00,000 ರೂನಲ್ಲಿ 5,196 ಕುರಿಗಾಹಿಗಳ ಅವರ ಖಾತೆಗಳಿಗೆ ನೇರವಾಗಿ ಪರಿಹಾರ ಕಳಿಸಲಾಗಿದ್ದು ಇದರಿಂದಾಗಿ ಮಧ್ಯವರ್ತಿಗಳ ಹಾವಳಿ ತಪ್ಪಿದಂತಾಯಿತೆಂದು ನಾಗೇಶ್ ಕುಮಾರ್ ಹೇಳಿದರು. ಇನ್ನುಳಿದ ಹಣ ಸದ್ಯದಲ್ಲೇ ಬಿಡುಗಡೆಯಾಗಲಿದ್ದು ಆ ಹಣ ಬಂದ ನಂತರ ಉಳಿದವರಿಗೆ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಶಿರಾ ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹೆಚ್ಚಾಗಿ ಕುರಿ ಮತ್ತು ಮೇಕೆಗಳು ಸಾವನ್ನಪ್ಪಿದೆ ಎಂದರು. ನಮಸ್ಕಾರ, ನಾನು ಡಾಕ್ಟರ್ ನಾಗೇಶ್ ಕುಮಾರ್ ಟಿ, ಸಹಾಯಕ ನಿರ್ದೇಶಕ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ ತುಮಕೂರು, ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈವರೆಗೂ ಸಾಧನೆ ಮಾಡಿರ್ತಕ್ಕಂಥ ಪ್ರಗತಿ ಕೆಳಕಂಡಂತಿದೆ. ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವಂಥ ಅನುಗ್ರಹ ಕೊಡುಗೆ ಯೋಜನೆ, ಅಂದರೆ ಸತ್ತ ಕುರಿ ಮತ್ತು ಮೇಕೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು. ಈ ಯೋಜನೆಯಡಿಯಲ್ಲಿ ಕಳೆದ ನವಂಬರ್ 2021ರಿಂದ ಮಾರ್ಚ್ 2022ರವರೆಗೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 9,043 ಕುರಿಗಳು ಮೃತಪಟ್ಟಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ 4,52,00,000 ರೂಪಾಯಿಗಳಿಗೆ ನಾವು ಈಗ ಆಲ್ರೆಡಿ ಸಾದಿಲ್ವಾರ ಬಿಲ್ಲನ್ನು ತಯಾರಿಸಿ ಕೇಂದ್ರ ಕಚೇರಿಗೆ ಸಲ್ಲಿಸಿದ್ದೇವೆ. ಇದರಲ್ಲಿ 2,59,00,000 ಈಗ ಬಿಡುಗಡೆಯಾಗಿದೆ. ಸುಮಾರು 5,196 ಫಲಾನುಭವಿಗಳಿಗೆ ಈ ದುಡ್ಡನ್ನು DBT ಮುಖಾಂತರ ವರ್ಗಾವಣೆಯನ್ನು ಈಗಾಗಲೇ ಮಾಡಿದ್ದೀವಿ. ಉಳಿದಿರ್ತಕ್ಕಂಥ 1,92,00,000 ಈಗ ಬಿಡುಗಡೆ ಆಗಬೇಕಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗುತ್ತೆ. ಇದನ್ನು ಕೂಡ 3,846 ಫಲಾನುಭವಿಗಳಿಗೆ ತಲುಪಿಸೋ ವ್ಯವಸ್ಥೆಯನ್ನು ಈಗ ಆಲ್ರೆಡಿ ನಾವು ಮಾಡಿಕೊಂಡಿದ್ದೀವಿ. ಇದರ ಹೊರತಾಗಿ ನೆಕ್ಸ್ಟು ಕುರಿಗಾರರಿಗೆ ವಿಮೆ ಮಾಡ್ತಕ್ಕಂಥದ್ದು, ಇವರಿಗೆ 5,00,000 ರೂಪಾಯಿಗಳ ಇನ್ಶೂರೆನ್ಸ್ ಮೊತ್ತವನ್ನು ಮಾಡ್ತಕ್ಕಂಥದ್ದು. 2,848 ಕುರಿಗಾಹಿಗಳನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ವಿಮೆ ಸೌಲಭ್ಯ ಕಲ್ಪಿಸಲಾಗಿದೆ. 1,740 ವಸತಿ ರಹಿತ ಕುರಿಗಾಹಿಗಳನ್ನು ಗುರುತಿಸಿದ್ದು ಅವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಗಳನ್ನು ನೀಡಲಾಗುವುದೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಕುರಿ ಮತ್ತು ಮೇಕೆ ಸಾಕುವ ಬಗ್ಗೆ 60 ಮಂದಿಗೆ ವೈಜ್ಞಾನಿಕವಾಗಿ ತರಬೇತಿಯನ್ನು ನೀಡಲಾಯಿತೆಂದು ಡಾಕ್ಟರ್ ನಾಗೇಶ್ ಕುಮಾರ್ ಹೇಳಿದರು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ 2 ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದ್ದು ತುಮಕೂರಿನಲ್ಲಿ ಸಾಹಿತ್ಯ ರಸದೌತಣ ನೀಡಲು ಎಲ್ಲಾ ರೀತಿಯ ಸಿದ್ಧತೆಗಳು ಭರದಿಂದ ಸಾಗಿದೆ. ತುಮಕೂರಿನ ಗಾಜಿನ ಮನೆ ಆವರಣದಲ್ಲಿ ಗುರುವಾರ ಮತ್ತು ಶುಕ್ರವಾರ 2 ದಿನಗಳ ಕಾಲ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಇದಕ್ಕಾಗಿ ಬೃಹತ್ ವೇದಿಕೆ ನಿರ್ಮಿಸಲಾಗಿದೆ. ವಿಐಪಿಗಳಿಗೆ ಹಾಗೂ ಮಾಧ್ಯಮದವರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗಿದೆ.
ಸಮ್ಮೇಳನಾಧ್ಯಕ್ಷ ಎಂಬಿ ನಾಗರಾಜ್ ರವರನ್ನು ಗುರುವಾರ ಬೆಳಗ್ಗೆ ಅದ್ಧೂರಿ ಮೆರವಣಿಗೆ ಹಾಗೂ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕರೆದುಕೊಂಡು ಬರಲಾಗುವುದು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಒಟ್ಟಾರೆ ಎರಡು ದಿನಗಳ ಕಾಲ ಅಕ್ಷರ ಜಾತ್ರೆ ನಡೆಯಲಿದೆ. ತುಮಕೂರು ಜಿಲ್ಲೆಯಲ್ಲಿ ಚರ್ಮಗಂಟು ರೋಗಕ್ಕೆ 6,963 ಜಾನುವಾರುಗಳು ತುತ್ತಾಗಿದ್ದು ಇದರಲ್ಲಿ 616 ಜಾನುವಾರುಗಳು ಅಸುನೀಗಿದೆ ಎಂದು ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ದಿವಾಕರ್ ತುಮಕೂರಿನಲ್ಲಿ ತಿಳಿಸಿದರು. ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಉಪನಿರ್ದೇಶಕ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಚರ್ಮಗಂಟು ರೋಗವು ಸುಮಾರು 1,233 ಗ್ರಾಮಗಳಲ್ಲಿ ಕಾಣಿಸಿಕೊಂಡಿದೆ. 6,953 ಜಾನುವಾರುಗಳಲ್ಲಿ ಈ ರೋಗಕ್ಕೆ ತುತ್ತಾಗಿದ್ದಾವೆ. ಅದರಲ್ಲಿ 3,835 ಜಾನುವಾರುಗಳು ಈಗಾಗಲೇ ಚಿಕಿತ್ಸೆಗೆ ಸ್ಪಂದಿಸಿ ಗುಣಮುಖವಾಗಿದ್ದಾವೆ. ಇನ್ನು 616 ಜಾನುವಾರುಗಳು ಮರಣವನ್ನು ಹೊಂದಿದ್ದಾವೆ. ಇನ್ನು 2,502 ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ಇಲಾಖೆ ವತಿಯಿಂದ ನೀಡಲಾಗ್ತಿದೆ. ಈಗಾಗಲೇ ಮರಣ ಹೊಂದಿರತಕ್ಕಂಥ ಜಾನುವಾರುಗಳಿಗೆ ಸರ್ಕಾರದಿಂದ ಪರಿಹಾರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಕೆಲವೊಂದು ರೈತರಿಗೆ ಪರಿಹಾರವನ್ನು ಈಗಾಗಲೇ ವಿತರಿಸಿದ್ದೀವಿ. ಉಳಿದಂಥ ಫಲಾನುಭವಿಗಳಿಗೆ ಪರಿಹಾರಕ್ಕೋಸ್ಕರ ಪ್ರಸ್ತಾವನೆಗಳನ್ನು ನಮ್ಮ ಕೇಂದ್ರ ಕಚೇರಿಗೆ ಸಲ್ಲಿಸಿದ್ದೀವಿ. ಕಲ್ಪತರು ನಾಡು ತಿಪಟೂರು ಭಾಗದ ಜನರ ಜೀವನಾಡಿ ಕೊಬ್ಬರಿ ಬೆಲೆ ಹೆಚ್ಚಳಕ್ಕೆ ಒತ್ತಾಯಿಸಿ ತಿಪಟೂರು ಹೋರಾಟ ಸಮಿತಿ ಹಾಗೂ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಕರೆ ನೀಡಿದ ಸ್ವಯಂ ಪ್ರೇರಿತ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ರೈತರ ಸಮಸ್ಯೆಗಳ ಪರಿಹಾರಕ್ಕೆ ನಡೆಯುತ್ತಿರುವ ಹೋರಾಟಕ್ಕೆ ತಾಲೂಕಿನ ವರ್ತಕರ ವ್ಯಾಪಾರಸ್ಥರು ಸ್ವಯಂ ಪ್ರೇರಣೆಯಿಂದ ಅಂಗಡಿ ಮುಂಗಟ್ಟುಗಳು ಮುಚ್ಚಿ ಹೋಗಿದ್ದು ಬೆಂಬಲ ಸೂಚಿಸಿದರು. ತಿಪಟೂರು ನಗರದ ಎಪಿಎಂಸಿ ಕೊಬ್ಬರಿ ಮಾರುಕಟ್ಟೆ, ತರಕಾರಿ ಮಾರುಕಟ್ಟೆ, ದೊಡ್ಡಪೇಟೆ ಸೇರಿದಂತೆ ನಗರದ ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನು ಮುಚ್ಚಲಾಗಿತ್ತು. ಹೋರಾಟ ಸಮಿತಿ ಅಧ್ಯಕ್ಷ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿ, ತೆಂಗು ಕಲ್ಪತರು ನಾಡಿನ ಜನರ ಜೀವನಾಧಾರ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಧೋರಣೆಯಿಂದ ಕೊಬ್ಬರಿ ಬೆಲೆ ಕುಸಿತ ಕಾಣುವಂತಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯಿಂದ ಹಾಗೂ ತಾಲೂಕಿನ ಮಂತ್ರಿಗಳ ಉದಾಸೀನತೆಯಿಂದ ನಮ್ಮ ತಾಲೂಕಿನ ರೈತರು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಬಹಳ ತೊಂದರೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ ಎಂದರು. ಆಡಳಿತ ಗೊತ್ತಿಲ್ಲದಂತ ಒಬ್ಬ ಸಚಿವ ಅಂತ ಏನಾದ್ರು ಇದ್ರೆ ಅದು ನಮ್ಮ ತಾಲೂಕ್ ಸಚಿವನೇ ಇಲ್ಲ. ಯಾಕಂದ್ರೆ ನಮ್ಮ ತಾಲೂಕ್ ಆಡಳಿತಗಾರರನ್ನೆಲ್ಲ ನೋಡ್ರಿ, ಇಲ್ಲಿ ಬಂದಿರೋರೆಲ್ಲ ಒಂದೇ ಜಾತಿ ಅಂತ ಸಾಮಾನು ಕುತ್ಕೊಂಡ್ಬಿಟ್ಟಂತ ಜಾತಿಯವ್ರನ್ನ ಏನ್ ತಮ್ಮ ಜನ ಅವನೇ. ಇವ್ನ ಏನ್ ಹೇಳ್ತಾರೆ ಅವ್ರು ಕಸ ಹೊಡಿಯೋದು ಕಸ ಹೊಡಿತಾರ. ಅಂಥ ಅಧಿಕಾರಿಗಳು ಬಂದು ಕೂತಾರ ಇಲ್ಲಿ ಜನಗಳ ಕಸ ಕೇಳಲ್ಲ. ಇವರು ಮಿನಿಸ್ಟರ್ ಏನ್ ಹೇಳ್ತಾನೆ ಅದ್ ಹೇಳ್ತಾರೆ. ಯಾ ಪೂಜೆ ಮಾಡ್ಕೊಂಡು ಗಣಪತಿ ಜೊತೆ ಬಾರಪ್ಪ, ಅವನು ನಮ್ಮ ಕಮಿಷನರ್ ಹೊರಟೋಗ್ತಾನೆ ಪೂಜೆ ಮಾಡ್ತಾನೆ. ನಗರಸಭೆ ಕಮಿಷನರ್ ಗಣಪತಿ ಪೂಜೆ ಮಾಡ್ಕೊಂಡು ಊರೆಲ್ಲ ಸುತ್ತ ಹೋಗ್ತಾನೆ. ಎಲ್ರಿ ಸಾಯ್ಬೇಕು? ಇದು ನಮ್ಮ ತಾಲೂಕಿನ ಪರಿಸ್ಥಿತಿ. ನನಗೆ ಪೊಲೀಸ್ ನೋಟಿಸ್ ಕಳಿಸ್ತಾರೆ, ಸುಪ್ರೀಂ ಕೋರ್ಟ್ ಕಾನೂನು ಪ್ರಕಾರ ನೀವು ಹಂಗಿರ್ಬೇಕು ಹಿಂಗಿರ್ಬೇಕು. ನಾನು 22 ವರ್ಷ ಪೊಲೀಸ್ ಆಫೀಸರ್ ಬೆಂಗಳೂರು ಸಿಟಿ ತಡೆದ ನನಗೆ ಇವ್ರು ಕಾನೂನು ಹೇಳಕ್ ಬರ್ಬೇಕೇನ್ರಿ? ಇವ್ರಿಗೆ ಯಾವ್ದು ಕಾನೂನು ಇತ್ತು? ಅರ್ಧ ಹೊತ್ತಲ್ಲಿ ಪಟಾಕಿ ಹೊಡೆಯಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ರು? ಡಿಜೆ ಅಷ್ಟು 1,500 ಡಿಸೆಂಬರ್ ಡಿಜೆನ ರಾತ್ರಿ ಎಲ್ಲ ಊರ್ ತುಂಬಾ ಓಡಾಡಿಸ್ಬೇಕಾದ್ರೆ ಎಲ್ಲ ಎಸ್ಪಿ ಡಿಎಸ್ಪಿ ಎಲ್ಲ ಪೊಲೀಸ್ ಆಫೀಸರ್ ಇದ್ರಲ್ಲ, ಏನ್ರಿ ಮಾಡಿದ್ರಿ ಇವತ್ತು? ನೀವೆಲ್ಲ ಏನಾಗಿತ್ತು ಕಾನೂನು ನಿಮ್ಗೆ? ಅದೇ ಯಾಕೆ ಸುಪ್ರೀಂ ಕೋರ್ಟ್ ಕಾನೂನು ನಿಮಗೆ ಬರಲಿಲ್ಲ? ಲೋಕೇಶ್ವರ ರೈತರ ಪರವಾಗಿ ರೈತರ ಸಮಸ್ಯೆಗೋಸ್ಕರ ಸ್ವಯಂ ಪ್ರೇರಿತವಾಗಿ ಬಂದು ಶಾಂತಿಯಿಂದ ಬಂದು ಕಾಲ್ ಕೊಟ್ರೆ ನನಗೆ ನೋಟಿಸ್ ಕೊಡೋದು ನೀವು? ಏನ್ ನನ್ನ ಏನಾಗಿಸ್ತೀರಾ? ಆಗುತ್ತೆ ನಿಮ್ಗೆ ಹೇಳಿ? ಏನು ಮಾಡೋಕ್ಕಾಗಲ್ಲ. ಇಂಥವ್ರಿಗೆಲ್ಲ ನಾನು ನೂಕಿ ನೇಣಾಕ್ಸೋ ಕೆಲಸ ಎಲ್ಲ ನಾನು ಮಾಡಿ ಬಂದಿರೋದು 22 ವರ್ಷ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ತಾಲೂಕಿನ ಕೊಂಡ್ಲಿ ಕ್ರಾಸ್ ಸಮೀಪ ಕಾರು ಹಾಗೂ ಕ್ಯಾಂಟರ್ ನಡುವೆ ಅಪಘಾತ ಸಂಭವಿಸಿ 3 ಮೃತಪಟ್ಟಿದ್ದಾರೆ.
ಕ್ಯಾಂಟರ್ ವಾಹನ ತುಮಕೂರಿನಿಂದ ಕೆಬಿ ಕ್ರಾಸ್ ಕಡೆ ಪ್ರಯಾಣಿಸುತ್ತಿದ್ದ ವೇಳೆ ಇಂಡಿಕಾ ಕಾರು ಕೆಬಿ ಕ್ರಾಸ್ನಿಂದ ತುಮಕೂರು ಕಡೆ ಪ್ರಯಾಣಿಸುವಾಗ ಮುಖಾಮುಖಿ ಡಿಕ್ಕಿಯಾಗಿ ಈ ಅಪಘಾತ ಸಂಭವಿಸಿದೆ. ಇನ್ನು ಮೃತರನ್ನು ನಡುವನಹಳ್ಳಿಯ 58 ವರ್ಷದ ರಾಮಣ್ಣ, 54 ವರ್ಷದ ನಾರಾಯಣಪ್ಪ, 23 ವರ್ಷದ ಸಾಗರ್ ಎಂದು ಗುರುತಿಸಲಾಗಿದೆ. ನಾಗರತ್ನ ನಾರಾಯಣಪ್ಪನ ಪತ್ನಿಯಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಖಾನಪೇಟ ಧನಲಕ್ಷ್ಮಿ ಸಹಕಾರ ಸಕ್ಕರೆ ಕಾರ್ಖಾನೆ ವಿರುದ್ಧ ಕಬ್ಬು ಬೆಳೆದ ರೈತರು ಹಾಗೂ ರೈತ ಮುಖಂಡರಾದ ರಾಮನಗೌಡ ಪಾಟೀಲ್ ಗಂಭೀರ ಆರೋಪ ಮಾಡಿದರು. ದಿನಾಂಕ 3/10/2022 ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಶುಗರ್ ಕಮಿಷನರ್ ಹಾಗೂ ಎಸ್ಪಿ ಅವರ ಸಮ್ಮುಖದಲ್ಲಿ ಸಭೆ ನಡೆಸಿ ರೈತರು ತಾವೇ ಕಟಾವು ಮಾಡಿಕೊಂಡು ಬಂದ ಕಬ್ಬನ್ನು ಕಾರ್ಖಾನೆಗಳು ತೆಗೆದುಕೊಳ್ಳುವಂತೆ ತೀರ್ಮಾನಿಸಲಾಗಿತ್ತು. ಅದಕ್ಕೆ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಾರ್ಖಾನೆಯ ಎಂಡಿ ಹಾಗೂ ಮಾಲೀಕರು ಹಾಜರಿದ್ದು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿತ್ತು. ಆದರೆ ರಾಮದುರ್ಗ ತಾಲೂಕಿನ ಖಾನಪೇಟದ ಧನಲಕ್ಷ್ಮಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಪ್ಯಾರಿ ಶುಗರ್ಸ್ನವರು ರೈತರ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ವಾಹನವನ್ನು ತಡೆ ಹಿಡಿದಿದ್ದರಿಂದ ರೈತ ಮುಖಂಡರು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಸೇರಿ ಕಾರ್ಖಾನೆ ವಿರುದ್ಧ ಗಂಭೀರವಾಗಿ ಆರೋಪಿಸಿದರು. ಈ ಸಂದರ್ಭದಲ್ಲಿ ರೈತರು ಮತ್ತು ರೈತ ಮುಖಂಡರು ಉಪಸ್ಥಿತರಿದ್ದರು. ಹಲವು ದಶಕಗಳಿಂದ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ರೋಟರಿ ಕ್ಲಬ್ ತೊಡಗಿಸಿಕೊಂಡಿದೆ. ರೋಟರಿ ಕ್ಲಬ್ನ ಸಾಮಾಜಿಕ ಕಾಳಜಿ ಅಪಾರ, ಅನನ್ಯವಾದುದು. ಬಡವರಿಗೆ ನೇರವಾಗಿ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ರೋಟರಿ ಕ್ಲಬ್ ಹೆಚ್ಚು ಸಹಕಾರಿ ಎಂದು ಶಾಸಕರಾದ ವೆಂಕಟರಮಣಪ್ಪ ಪಾವಗಡದಲ್ಲಿ ತಿಳಿಸಿದರು. ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ 40 ವೀಲ್ಚೇರ್ ವಿತರಿಸಿ ಮಾತನಾಡಿದ ಅವರು, ಸದಾ ಜನರ ಸೇವೆಗಾಗಿಯೇ ನಿರತರಾಗಿರುವ ಈ ಕ್ಲಬ್ಗಳು ಉತ್ತಮ ಸಮಾಜ ಸೇವಾ ಮನೋಭಾವನೆಗಳನ್ನು ಹೊಂದಿದೆ ಎಂದರು. ಕೊಟಗೆರೆ ತಾಲೂಕಿನ ತಣ್ಣಿನಹಳ್ಳಿಯ ಬಳಿ ಕರಡಿಗುಟ್ಟೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಚಿರತೆ ಕಂಡು ಸ್ಥಳೀಯ ರೈತಾಪಿ ವರ್ಗ ಬೆಚ್ಚಿಬಿದ್ದಿದ್ದಾರೆ. ಈ ವಾರದ ಮುಂಚೆ ತಾಲೂಕಿನ ಇರಕಸಂದ್ರ ಕಾಲೋನಿಯಲ್ಲಿ ಮಕ್ಕಳ ಮೇಲೆ ಚಿರತೆ ದಾಳಿ ಘಟನೆ ಮಾಸುವ ಮುನ್ನವೇ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿ ತಾಲೂಕಿನ ಜನರಲ್ಲಿ ಆತಂಕ ಮೂಡಿದೆ. ಸ್ಥಳಕ್ಕೆ ಕೊರಟಗೆರೆ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಒಕ್ಕಲಿಗರ ಬೀದಿಯಲ್ಲಿ ತೆರೆಯಾಗಿದ್ದ ನಮ್ಮ ಕ್ಲಿನಿಕ್ ಆರೋಗ್ಯ ಸೇವಾ ಕೇಂದ್ರವನ್ನ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಉದ್ಘಾಟಿಸಿದರು. ನಮ್ಮ ಕ್ಲಿನಿಕ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್, ಸರ್ಕಾರದ ಈ ಯೋಜನೆ ಜನರಿಗೆ ಬಹಳ ಉಪಕಾರಿಯಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ಮುಂಜಾನೆ 9:30 ಸಂಜೆ 4:30 ಸೇವಾ ಸೌಲಭ್ಯವಿದೆ. ಇದರಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದು ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಿರಿದಾಸ್, ಶೀಘ್ರದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಚಾಲನೆ ನೀಡುವ ಮೂಲಕ ಜನರಿಗೆ ಅಗತ್ಯ ಸೇವೆ ಒದಗಿಸಲಾಗುವುದು. ಈ ಆರೋಗ್ಯ ಸೇವಾ ಕೇಂದ್ರದಲ್ಲಿ ಬಿಪಿ, ಶುಗರ್ ಪರೀಕ್ಷೆ ಮಾಡುವ ಜೊತೆಗೆ ತುರ್ತು ಚಿಕಿತ್ಸೆ ನೀಡಲಾಗುತ್ತದೆ. ತ್ವರಿತವಾಗಿ ಚಿಕಿತ್ಸೆ ನೀಡುವ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದು ಟಿಎಚ್ಒ ಗಿರಿದಾಸ್ ತಿಳಿಸಿದರು. ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲೇ ಮೊದಲು. ಇದಕ್ಕೆಲ್ಲ ಫಲವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಿಗೆ ಮತ್ತು ಆರೋಗ್ಯ ಸಚಿವರಾದ ಸುಧಾಕರ್ ಅವರಿಗೆ ತಮ್ಮೆಲ್ಲರ ಫಲವಾಗಿ ಪ್ರಥಮ ಬಾರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದರ ಉದ್ದೇಶ ಏನು ನಮಗೆಲ್ಲ ಗೊತ್ತು. ನಮ್ಮ ಕ್ಲಿನಿಕ್ ಅಂದರೆ ನಮಗೋಸ್ಕರ, ನಮಗಾಗಿ, ಟೋಟಲಿ ಬಡ ಜನತೆಗಾಗಿ. ನಮಗೆಲ್ಲ ಗೊತ್ತಿದ್ದಾಗೆ ಗ್ರಾಮಾಂತರಗಳಲ್ಲಿದೆ ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತಿದೆ. ಅದೇ ಟೌನ್ನಲ್ಲಿ ನಮ್ಮ ಜನರಲ್ ಹಾಸ್ಪಿಟಲ್ ಬಿಟ್ಟರೆ ಯಾವುದೇ ಸಹ ಇಲ್ಲಿ ನಮಗೆ ಉಪಯೋಗಿಸಲ್ಲ. ಇವಾಗ ಬೇಸಿಕಲ್ಲಿ ತಮ್ಮ ಕಾಯಿಲೆಗಳಿದೆ ಅಂತ ಒಂದು ಕಂಡಿಡಿ ಯಾವುದೇ ಒಂದು ಸೌಲಭ್ಯಗಳು ಇರಲಿಲ್ಲ. ಇದನ್ನ ಮನಗಂಡು ನಮ್ಮ ಸರ್ಕಾರ ಸುಮಾರು 500 ಕೋಟಿ ರೂಪಾಯಿ ಬಜೆಟ್ನಲ್ಲಿಂದ ಮೀಸಲಿಟ್ಟಿದೆ. ಸುಮಾರು ಇಡೀ ರಾಜ್ಯದಲ್ಲಿ 400 ಲಕ್ಷದ ನಮ್ಮ ಕ್ಲಿನಿಕ್ ಓಪನ್ ಮಾಡ್ತಾರೆ ಅಂತ ಒಂದು ವಿಷನ್ ಇಟ್ಕೊಂಡು ಇವತ್ತು ಬೇಸಿಕಲಿ 104 ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡ್ತಿದೆ. ಉದ್ದೇಶ ಇಷ್ಟೇ,
ನಮ್ಮ ಸಾಮಾನ್ಯ ಜನ ಇವತ್ತು ಯಾವುದೇ ಒಂದು ಕಾಯಿಲೆನೋ ಏನೋ ತುಂಬ ಪೀಕ್ ತುಂಬ ಜಾಸ್ತಿ ಆಗೋದ್ರಿಂದ ಅದನ್ನ ಡಾಕ್ಟರ್ ತೋರಿಸೋದಾಗಲಿ ಡಯಾಗ್ನೈಸ್ ಮಾಡೋದ್ರಿಂದ ತುಂಬ ಅತ್ಯಂತ ಕಟ್ಟಕ್ಕೆ ಬಂದಿದೆ ಅದೇ ಮಾತ್ರ ಡಾಕ್ಟರ್ ತೋರಿಸ್ತಾರೆ ಡಯಾಗ್ನೈಸ್ ಮಾಡ್ತಾರೆ ಅಂದರೆ ನಾವು ಫೈನಲ್ ಸ್ಟೇಜ್ ಕೊಡೋಗ್ಬಿಡ್ತೀವಿ ಆವಾಗ ನೀವು ಏನೇ ಮೆಡಿಸನ್ ಟ್ರೀಟ್ಮೆಂಟ್ ಕೊಟ್ಟುವಾಗ ನಮಗೆ ಸ್ಪಂದನೆ ಮಾಡೋಂಥ ದೇಹಕ್ಕೆ ಸ್ಪಂದನೆ ಮಾಡೋಂಥ ಒಂದು ಇದರಿಂದ ಭಾಳ ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಆನೆದಂತ ಮಾರಾಟ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿದ್ದ ಮೂವರು ಆರೋಪಿಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿ ಚಾಮರಾಜನಗರ ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರಿಸಿದ್ದಾರೆ ಗುಂಡ್ಲುಪೇಟೆ ಊಟಿ ಒಂಟೆಮನೆ ಸಮೀಪ ಆನೆದಂತ ಸಾಗಿಸುತ್ತಿದ್ದ ಪ್ರಕರಣ ಇದಾಗಿದ್ದು ಡಿಸೆಂಬರ್ 10ರಂದು ಐವರನ್ನ ಬಂಧಿಸಲಾಗಿತ್ತು ಅರಣ್ಯ ಇಲಾಖೆ ತಲೆಮರೆಸಿಕೊಂಡಿದ್ದ ಮೂವರಿಗಾಗಿ ಬಲೆ ಬೀಸಿತ್ತು ಅರಣ್ಯ ಇಲಾಖೆ ಆರೋಪಿಗಳಾದ ಅಶೋಕ್ ಅರ್ಜುನ್ ಬಾಲನ್ರ ಎಡೆಮುರಿ ಕಟ್ಟಿದೆ ಅರಣ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಆರೋಪಿಗಳನ್ನು ಚಾಮರಾಜನಗರ ಜಿಲ್ಲೆಯ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ ಕಾಡಾನೆಗೆ ಲಾರಿ ಡಿಕ್ಕಿ ಹೊಡೆದಿರುವ ಪರಿಣಾಮ ಆನೆಯೊಂದು ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವಲಯದಲ್ಲಿ ನಡೆದಿದೆ ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಹೆಣ್ಣಾನೆ ಸಾವನ್ನಪ್ಪಿದೆ ಲಾರಿ ಕೇರಳದಿಂದ ತಮಿಳುನಾಡು ಮಾರ್ಗವಾಗಿ ಬರುತ್ತಿರುವಾಗ ಘಟನೆ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಟಿಎನ್ 99C7677 ನೋಂದಾಣಿಯ ಲಾರಿ ಇದಾಗಿದ್ದು ಲಾರಿ ಚಾಲಕನನ್ನ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆನೆ ಸಾವಿಗೆ ವನ್ಯಜೀವಿ ತಜ್ಞ ಜೋಸೆಫ್ ಹ್ಯೂವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗ್ಗೆ 6ರಿಂದ ಸಂಜೆ 9ರವರೆಗೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡಲಾಗಿದ್ದರೂ ಈ ಅವಧಿಯಲ್ಲೇ ವನ್ಯಪ್ರಾಣಿಗಳು ಬಲಿಯಾಗುತ್ತಿರುವುದು ವಿಪರ್ಯಾಸ ಸಂಗತಿಯಾಗಿದೆ ನಿನ್ನೆ ರಾತ್ರಿ ನಮ್ಮ ಬಂದೀಪುರ ಟೈಗರ್ ರಿಸರ್ವ್ ಅಲ್ಲಿಗೆ ಒಂದು ಟ್ರಕ್ಕು ಒಂದು ಆನೆಗೂಡ್ತು ಆನೆ ನಿನ್ನೆ ನೈಟ್ ಸತ್ತೋಗಿದೆ 8ವರೆಗೆ ಆಗಿದೆ ಈಗ ಇದು ಒಂದೇ ಘಟನೆ ಅಲ್ಲ ಆವಾಗವಾಗ ಜಿಂಕೆಗಳು ಸಾಯ್ತಿದೆ ಪೀಕಾಕ್ ಸಾಯ್ತಿದೆ ಕೋತಿಗಳು ಸಾಯ್ತಿದೆ ಹಾವುಗಳು ಸಾಯ್ತಿದೆ ಸೊ ಅಲ್ಲಿ ನೈಟ್ ಟ್ರಾಫಿಕ್ಕು ಬೇಡ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರೇ 9 ಗಂಟೆ ರಾತ್ರಿಯಿಂದ ಬೆಳಗ್ಗೆ 6 ಗಂಟೆ ತನಕ ಗಾಡಿಗಳು ಓಡಾಡಬಾರ್ದು ಅಂತ ಮಾಡಿದ್ದಾರೆ ಬಟ್ ಈಗೇನಾಗಿದೆ ಅಂದರೆ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಇದ್ರೂ ಒಂದು ದೊಡ್ಡ ಆನೆಗೆ ಕಣ್ಣು ಕಾಣಲಿಲ್ಲ ಒಬ್ಬ ಡ್ರೈವರ್ಗೆ ಅಂದರೆ ಲಾರಿ ಡ್ರೈವರ್ಗೆ ಎಲ್ಲ ಒಂದು ಕಡೆ ನಾವು ದಾರಿ ಹೋಗ್ತಿರೋದೇನೆಂದರೆ ನಾಳೆ ಹುಲಿ ಬಂದರೂ ಸಾಯಿಸ್ತಾರೆ ಚಿರತೆ ಬಂದರೂ ಸಾಯಿಸ್ತಾರೆ ಏನೇ ಬಂದರೂ ಮಧ್ಯೆ ಗಾಡಿ ರಾಶಾಗಿ ಓಡಿಸ್ಬೇಕಾದ್ರೆ ಆಗುತ್ತೆ ಇಲ್ಲೇನಾಗ್ತಿದೆ ಅಂದರೆ ಇವರು ಈ 9 ಗಂಟೆ ಗೇಟ್ ತಡೀತಾರೆ ಅಂದ್ಬಿಟ್ಟು ಇವರು ಭಾಳ ಫಾಸ್ಟಾಗಿ ಓಡಿಸ್ತಾರೆ ವಾಹನ ಅದೂ ಅದು ಕಂಟ್ರೋಲ್ ಮಾಡಬೇಕಾಗಿರುತ್ತೆ ಸ್ಪೀಡ್ ಬ್ರೇಕರ್ಸು ಅಥವಾ ಎಲ್ಲೋ ಚೆಕ್ ಪೋಸ್ಟ್ ಮುಂಚೆನೇ ಅವ್ರಿಗೆ ಹೇಳಿ ಕಳಿಸ್ಬೇಕಾಗಿರುತ್ತೆ ಸೊ ಅದನ್ನು ಸೀರಿಯಸ್ಸಾಗಿ ತೊಗೋಬೇಕು ಇದನ್ನು ನಾವು ತಡೆಯಾಕಾಗಲ್ಲ ಅಂದರೆ 6 ಗಂಟೆಯಿಂದ 6 ಗಂಟೆ ತನಕ ಮಾಡಬೇಕು ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಕ್ಲೋಸ್ ಮಾಡಬೇಕು ನಾಗರೊಳಗೆ ಮಾಡ್ತಿದ್ದಾರೆ BRT ಮಾಡ್ತಿದ್ದಾರೆ ಆ ಥರನೂ ಇಲ್ಲೂ ಬಹುಶಃ ಕನ್ಸಿಡರ್ ಮಾಡಬೇಕು ಬಟ್ ಏನಂದರೆ ಈಗ ಅಲ್ಲಿ ಟ್ರಾನ್ಸ್ಪೋರ್ಟ್ ಕೇರಳಗೆ ಹೋಗೋ ದಾರಿ ಅದು ಮೇನಾಡು ಇದಕ್ಕೆ ಹೋಗೋ ದಾರಿಯೊಳಗಿಂದ ಅದನ್ನು ಆಗಲಿಂದ ಕೋರ್ಟ್ಗೆ ಹೋಗಿದೆ ಚರ್ಚೆ ಆಗಿದೆ ಪ್ರೊಟೆಸ್ಟ್ಗಳಾಗಿದೆ ಕೇರಳ ಕಡೆ ಅವ್ರು ಕೇಳ್ತಿರೋದು ರಾತ್ರಿ ಎಲ್ಲ ಬಿಡಿ ಅಂದ್ಬಿಟ್ಟು ಕರ್ನಾಟಕದಿಂದ ನಾವು ಕೇಳ್ಕೊತಿರೋದು ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡಿ 9ರಿಂದ 6 ಬಿಡಿ ಅಂದ್ಬಿಟ್ಟು ಬಟ್ ಈಗ ಇರೋ ಪ್ರಶ್ನೆಗೆ ಏನಂದರೆ ಇಂಥ ಆನೆನ ಸಹಿಸ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ತೊಗೊಳ್ಳೇಬೇಕು ಭಾಳ ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು ರೋಡ್ ಅಂಪ್ಸ್ ಇರಲಿ ಏನಾರು ಮಾಡಬೇಕು ಹೈವೇ ಇದೆ ರೋಡ್ ಅಂಪ್ ಹಾಕ್ಬಾರ್ದು ಅಂತಿಲ್ಲ ನಮ್ಮ ಪ್ರಾಣಿಗಳು ಬಯೋಡೈವರ್ಸಿಟಿಗೆ ಭಾಳ ಇಂಪಾರ್ಟೆಂಟ್ ಅದನ್ನು ನಾವು ನಿಲ್ಲಿಸ್ಬೇಕು ನಾಡು ಮತ್ತು ನುಡಿ ವಿಚಾರದಲ್ಲಿ ಸಾಮರಸ್ಯ ಕಾಪಾಡುವ ಉದ್ದೇಶಕ್ಕಾಗಿ ಕನ್ನಡ ರಥ ನಾಡಿನಾದ್ಯಂತ ಸಂಚರಿಸುತ್ತಿರುವುದು ಶ್ಲಾಘನೀಯ ಎಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಗೌರಬಿದನೂರಿನಲ್ಲಿ ಅಭಿಪ್ರಾಯಪಟ್ಟರು ಹಾವೇರಿಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಮಂಗಳವಾರ ಸಂಜೆ ನಗರಕ್ಕೆ ಆಗಮಿಸಿದ ಕನ್ನಡ ಸಾಹಿತ್ಯ ರಥವನ್ನು ಸ್ವಾಗತಿಸಿ ಮಾತನಾಡಿದ ಅವರು ನಾಡಿನಲ್ಲಿ ಕನ್ನಡಕ್ಕೆ ಧಕ್ಕೆ ಆಗುವಂತಹ ಕೆಲಸ ಎಂದಿಗೂ ಆಗಬಾರದು ಭಾಷೆ ವಿಚಾರದಲ್ಲಿ ಜಾತಿ ಧರ್ಮ ಪಕ್ಷಗಳನ್ನು ಬದಿಗಿಡುವುದು ಎಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ರಾಜ್ಯದ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆಂದರು ಕನ್ನಡ ತೇರು ಆಗಮಿಸಿದೆ ಕನ್ನಡ ನಾಡು ನುಡಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸರ್ಕಾರ ಈ ತೇರನ್ನು ಇಡೀ ರಾಜ್ಯಾದ್ಯಂತ ಓಡಾಡುವಂಥ ಜನರಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಾಡಿಗೆ ಗೌರವ ಸಲ್ಲಿಸ್ತಕ್ಕಂಥ ಭಾಷೆಯನ್ನು ಉತ್ತಮಪಡಿಸ್ತಕ್ಕಂಥ ರೀತಿ ನಾವೆಲ್ಲರೂ ಕೂಡ ಒಂದಾಗಬೇಕು ಕನ್ನಡ ನಾಡಿನ ಭವಿಷ್ಯವನ್ನು ಎಲ್ಲ ಕೂಡ ಎತ್ತಿಡಬೇಕು ಅಂತೇಳಿ
ನಗರಸಭಾ ಅಧ್ಯಕ್ಷೆ ರೂಪಾ ಅನಂತರಾಜು ಅವರು ಮಾತನಾಡಿ, ಕನ್ನಡ ಭಾಷೆ ತಾಯಿ ಭಾಷೆ ಅಂದರೆ ರಾಜ್ಯದ ಕೆಲ ಗಡಿ ಭಾಗಗಳಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿರುವುದು ಬೇಸರದ ಸಂಗತಿ. ಜನವರಿಯಲ್ಲಿ ನಡೆಯಲಿರುವ ಹಾವೇರಿಯ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಯಶಸ್ವಿಗೆ ಪ್ರತಿಯೋರ್ವರು ಕಾರ್ಯೋನ್ಮುಖರಾಗಬೇಕೆಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಂಜುಂಡಪ್ಪ, ನಿಕಟಪೂರ್ವ ಅಧ್ಯಕ್ಷ ಎಲ್ಐಸಿ ರವೀಂದ್ರ, ಸಾಹಿತಿ ಪ್ರಭಾ ನಾರಾಯಣಗೌಡ, ಮುಖಂಡ ಆರ್ ಅಶೋಕ್ ಕುಮಾರ್, ಕನ್ನಡ ಪರ ಹೋರಾಟಗಾರರಾದ ಪ್ರದೀಪ್ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕಿನ ಅಲ್ಪಸಂಖ್ಯಾತರ ಸರ್ವತೋಮುಖ ಇನ್ ಅಭಿವೃದ್ಧಿಗೆ ಜೆಡಿಎಸ್ ಬದ್ಧವಾಗಿದ್ದು ಅವರ ಕುಂದು ಕೊರತೆಗಳನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿದೆ ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿಯಲ್ಲಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಪೂರ್ವಭಾವಿ ಸಭೆಯ ನಂತರ ಮಾತನಾಡಿ, 16ರಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಜಯಂತಿ ಅಂಗವಾಗಿ ರೈತರು, ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನ ಸಮಾರಂಭವನ್ನು ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಮತ್ತು ಮುಖಂಡರುಗಳ ಸಭೆಯನ್ನು ಆಯೋಜನೆ ಮಾಡಿ ಇದೇ ಸಮಾಜ ಮುಂದಿನ ದಿನಗಳ ಆಗುಹೋಗುಗಳ ಬಗ್ಗೆ, ಪಕ್ಷ ಸಂಘಟನೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿ ನಮ್ಮ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಆಸಿಫ್ ಕೋಶಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿದೆ. ಪಕ್ಷದ ಕುಮಾರಣ್ಣವರು 2023ಕ್ಕೆ ಮಿಷನ್ 1-2-3 ಏನಿದೆ ಅದನ್ನು ಪೂರ್ಣಗೊಳಿಸಬೇಕಾದ್ರೆ ಎಲ್ಲ ಸಮಾಜಗಳನ್ನು ಎಲ್ಲರನ್ನೂ ಕೂಡ ಒಗ್ಗಟ್ಟೆ ತಗೊಂಡೋಗುವಂಥ ಜವಾಬ್ದಾರಿ ಪಕ್ಷದ ತಾಲೂಕು ಅಧ್ಯಕ್ಷ ದೇವೇಗೌಡರು ಇರೋದ್ರಿಂದ ಈ ಮತ್ತೆ ಇವತ್ತು ಮತ್ತೊಂದು ಸಭೆಯನ್ನು ಮಾಡಿದ್ದೀವಿ. ಕುಮಾರಣ್ಣವರು 16ನೇ ತಾರೀಕು ಹುಟ್ಟುಹಬ್ಬದ ಪ್ರಯುಕ್ತ ದೇವನಹಳ್ಳಿ ಕ್ಷೇತ್ರದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕುಮಾರಣ್ಣರ ಆದೇಶದ ಮೇರೆಗೆ ಎಲ್ಲರನ್ನೂ ಕೊಡುವ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಬಲಪಡಿಸುವ ಕೆಲಸ ನಾವು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಮುನಿಗೌಡರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ತಾಲೂಕಿನ ಎಲ್ಲ ಹೋಬಳಿ ಅಧ್ಯಕ್ಷರುಗಳು, ಮುಖಂಡರುಗಳ ನೇತೃತ್ವದಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟೋದಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದೇವನಹಳ್ಳಿ ತಾಲೂಕು ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಆಸಿಫ್ ಮಾತನಾಡಿ, ತಾಲೂಕಿನ ಅತ್ಯಂತ ಅಲ್ಪಸಂಖ್ಯಾತರು ಸೇರಿದಂತೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನಿಸರ್ಗ ನಾರಾಯಣ ಸ್ವಾಮಿಯವರ ಕೈ ಬಲಪಡಿಸಲು ವಿಜಯಪುರ ಹಾಗೂ ದೇವನಹಳ್ಳಿ ಪಟ್ಟಣದ ಅಲ್ಪಸಂಖ್ಯಾತರನ್ನು ಸಂಘಟಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿಯವರನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ಸಲುವಾಗಿ ಪಕ್ಷವನ್ನು ಬಲಿಷ್ಠಗೊಳಿಸುವ ಉದ್ದೇಶದಿಂದ ಸಭೆ ಕರೆಯಲಾಗಿದೆ ಎಂದರು. ಎಲ್ಲರನ್ನು ಸಭೆ ಕರೆದಿರಿ. ಆ ಸಭೆಯಲ್ಲಿ ಇವತ್ತೇನು ಬೇರೆ ಪಕ್ಷದವ್ರನ್ನ ಮುಸ್ಲಿಮ್ಸನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಏನು ದುರುಪಯೋಗ ಪಡಿಸ್ಕೊಂಡು ಅದು ಬೇಡ, ಈ ನಮ್ಮ ಮಧ್ಯದಲ್ಲಿ ಕುಮಾರಣ್ಣ 23ಕ್ಕೆ ಮುಖ್ಯಮಂತ್ರಿಗೆ ಮಾಡಬೇಕು, ಈ ದೇವಳ್ಳಿ ಕ್ಷೇತ್ರದಲ್ಲಿ ನಮ್ಮ ಶಾಸಕ ನಮ್ಮ ಮುಸ್ಲಿಂ ಜನರಿಗೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡವ್ರೆ, ಸುಮಾರು 250 ಕೋಟಿಗಿಂತ ಹೆಚ್ಚಾಗಿ ಮಾಡವ್ರೆ. ನಮ್ಮ ಮುರಾಯಿ ಸ್ಕೂಲ್ ಇರ್ಬೋದು, ಅಲ್ಪಸಂಖ್ಯಾತರ ಇದು ಮೌಲಾನ ಆಜಾದ್ ಸ್ಕೂಲು ಮತ್ತು ಕಾಂಗ್ರೆಟ್ ರಸ್ತೆಗಳು ಪ್ರತಿ ಹಳ್ಳಿ ಹಳ್ಳಿನೂ ಮಾಡವ್ರೆ. ಅಂದರೆ ನಮ್ಮ ಶಾಸಕರ ಅಭಿವೃದ್ಧಿಯನ್ನು ಹೆಚ್ಚು ಎಲ್ಲ ಮುಸ್ಲಿಂ ಬಂದವರು ಮತ್ತು ಶಾಸಕರು ಏನೋ ಮಾಡಿ ಮುಂದೆ ಆಯ್ಕೆ ಮಾಡೋದು ಹೇಳ್ತೇವೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಪಕ್ಷದ ಮುಖಂಡರಾದ ದೇವರಾಜ್, ಕನಮಂಗಲ ನಾಗೇಶ್, ಕಾರಹಳ್ಳಿ ಶ್ರೀನಿವಾಸ್, ಆಸಿಫ್ ಉಲ್ಲಾ ಖಾನ್, ಬಾಬಾ ಜಾನ್, ನಾದೀರ್ ಸೇರಿದಂತೆ ಹಲವರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಜಿಲ್ಲಾಧಿಕಾರಿಗಳು ನಿಷೇಧ ಹೇರಿದ್ದು ಇದು 16,000 ರೈತರುಗಳ ಜೀವನದ ವಿಷಯವಾಗಿದ್ದು ಇದಕ್ಕೆ ಅನುಮತಿಸಲು ಒತ್ತಾಯಿಸಲಾಗುತ್ತಿದೆ ಎಂದು ಮರವೆ ಕೆಂಪಣ್ಣ ದೇವನಹಳ್ಳಿಯಲ್ಲಿ ತಿಳಿಸಿದರು. 500 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯು ದನಗಳ ಗಂಟು ರೋಗದ ನಿಮಿತ್ತ ನಿಲ್ಲಿಸುತ್ತಿರುವುದು ಸರಿಯಲ್ಲವೆಂದು, ಈಗಾಗಲೇ ಈ ವಲಯದಲ್ಲಿ ಯಾವುದೇ ಗಂಟು ರೋಗದ ಪ್ರಕರಣಗಳು ವರದಿಯಾಗುತ್ತಿಲ್ಲ ಹಾಗೂ ಈಗಾಗಲೇ ಎಲ್ಲ ರಾಸುಗಳಿಗೂ ವ್ಯಾಕ್ಸಿನೇಷನ್ ಮಾಡಿಸಲಾಗಿದ್ದು ಕಾಲುಬಾಯಿ ಜ್ವರಕ್ಕೂ ಸಹ ಚಿಕಿತ್ಸೆ ನೀಡಲಾಗಿದೆ. ಈ ಕಾರಣದಿಂದ ಜಾತ್ರೆಯನ್ನು ನಿಷೇಧಿಸಬಾರದೆಂದು ತಿಳಿಸಿದರು.
ಮೊದಲೇ ಅವರು ಒಂದು ತಿಂಗಳ ಮೊದಲೇ ಅನೌನ್ಸ್ ಮಾಡಿದ್ರೆ ನಾವೇನು ಏರ್ಪಾಟ್ ಮಾಡ್ಕೊಂತ ಇರಲ್ಲ. ಇತ್ತಿತ್ತಾಗ ಇವತ್ತು ಎಷ್ಟು ತಾರೀಕು, 3ನೇ ತಾರೀಕು 4ನೇ ತಾರೀಕು ಅವರು ನಿಷೇಧ ಮಾಡಿರೋದು ಮೊದಲೇ ಹೇಳಬೇಕಾಗಿತ್ತು. ಹೇಳಿದೀವ ಇವತ್ತೆಲ್ಲ ಎತ್ತು ತಂದು ಇದು ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಜಾಗಗಳು ಮಾಡಿ ಎಲ್ಲ ಮಾಡಿ ನಮ್ಮದೊಂದು ಕತೆ ಬಿಡಿ, ಬಡವರು ಸಡವರು ಸಾವಿರಾರು ಸಾವಿರಾರು ಜನ ತಗೊಂಬಂದು ಕಟ್ಕೊಂಡಿದ್ದಾರೆ. ಕಟ್ಕೊಂಡು ಪಾಪ ಅವ್ರು ತೊಂದರೆ ಆಗ್ತಾಯಿದೆ. ಆಮೇಲೆ 1,500 ರೂಪಾಯಿ ಇವತ್ತೊಂದು ಭೂಸ ಮುಟ್ಟೆ ಬಂದು ಅರ್ಥ ಆಯ್ತಾ. ಇವತ್ತು ಕಟ್ಕೊಂಡು ಕೆಲವರು ಇರೋರು ಇರ್ತಾರೆ ಇಲ್ದವ್ರು ಇರ್ತಾರೆ, ಜಾತ್ರೆ ನಮ್ಮ ಗಂಡು ಎತ್ತು ತಂದ್ಬಿಟ್ಟು ಅವ್ರೇನಾಗ್ತೈತೆ ಅಂದರೆ ಜಾತ್ರೆ ನಡೀಲ ಅಂದರೆ ಇವತ್ತು ಯಾರು ಎತ್ತು ತಗೊಂಡೋಗೋರು ಇಲ್ಲ. ಆಮೇಲೆ ಬೇರೆ ಕಡೆನೂ ಜಾತ್ರೆ ಮಾಡೋಕ್ಕೆ ತಗೊಂಡೋಗೋರು ಅರ್ಥ ಆಯ್ತಾ. ಯಾವ ಜಾತ್ರೆ? ಘಾಟಿ ಜಾತ್ರೆ. ಯಾವತ್ತೂ ಅವರು ತಂದರೆ ಕೊಡ್ತಾ ಇಲ್ಲ, ಅಲ್ಲಿ ಪೊಲೀಸವ್ರನ್ನ ಹಾಕವ್ರು. ಆಮೇಲೆ ನಾವು ಡಿ ಸಿನ ಇವಕ್ಕೊಂದು 4-5 ಸತಿ ಹೋಗಿ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಿದ್ರೆ, ಆಮೇಲೆ ಮಿನಿಸ್ಟ್ರ್ ಮೀಟ್ ಆಗಿದ್ರೆ ಯಾರನ್ನ ಸುಧಾಕರ್ ಮೀಟ್ ಆಗಿ ಇಲ್ಲ ನಮ್ಗೆ ಈ ಥರ ತೊಂದರೆ ಆಗ್ತೈತೆ ನೀವು ಮಾಡಿಕೊಡ್ಬೇಕಂದ್ರೆ ನಾನು ತಜ್ಞರನ್ನು ಕರೆಸಿ ಮಾತಾಡಿ ನಾನು ಹೇಳ್ತೀನಿ ಅಂದರೆ ಅವರು ಒಂದು ದಿನ ಸಿಕ್ಕಿದ್ರೆ ಒಂದು ದಿನ ಕೈಗೆ ಸಿಗ್ತಾ ಇಲ್ಲ. ಇವತ್ತು ಈ ಶಿವನಾಥ ಹತ್ರಕ್ಕೆ ಹೋಗಿದ್ರೆ ಅಲ್ಲಿಂದ ಪಶು ಇವ್ರಕ್ಕೆ ಫೋನ್ ಮಾಡಿಸಿದ್ರೆ. ದೊಡ್ಡಬಳ್ಳಾಪುರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ವಿಜಯಪುರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಹೊಸಕೋಟೆ ಭಾಗಗಳಿಂದ ರೈತರು ತಮ್ಮ ಎತ್ತುಗಳನ್ನು ಈಗಾಗಲೇ ಸುಬ್ರಹ್ಮಣ್ಯ ಘಾಟಿ ಜಾತ್ರೆಗೆ ಹೊಡೆದಿದ್ದು, ಸಾವಿರಾರು ರೂಗಳ ವೆಚ್ಚದಲ್ಲಿ ರೈತರು ಮೇವು ಹಾಗೂ ಭೂಸ ನೀಡಿ ರಾಸುಗಳನ್ನು ಸಾಕುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಜಾತ್ರೆ ನಿಷೇಧಿಸುವುದರಿಂದ ರೈತರು ತೀವ್ರ ತೊಂದರೆಗೊಳಗಾಗುತ್ತಾರೆಂದು ತಿಳಿಸಿದರು. ಅವ್ರು ಯಾರೋ ನಮ್ಗೆ ಬಂದಿಸ್ತಾ ಇಲ್ಲ. ಇದು ಆದಷ್ಟು ಅವ್ರು ತಲೆ ತಗೊಂಡು ನಮ್ಮ ರೈತರಿಗೆ ಏನು ಬೇಕೋ ಒಂದು ಹೆಲ್ಪ್ ಮಾಡಿದ್ರೆ ಒಳ್ಳೆಯದು. ಆಲ್ರೆಡಿ ಘಾಟಿ ಜಾತ್ರೆಗೆ ಆಲ್ರೆಡಿ ಹಸುಗಳನ್ನೆಲ್ಲ ಇದು ಮಾಡ್ಕೊಂಡು ಬಂದವ್ರೆ ಎಲ್ಲ ಇದು ಮಾಡ್ಕೊಂಬಂದವ್ರೆ ಎಲ್ಲರೂ ತಂದುಬಿಟ್ಟವ್ರ ಎತ್ತುಗಳು ತಂದು ರೈತರು ಸಮಯ ಅಷ್ಟಿಷ್ಟ ಅಲ್ಲ, ಅಷ್ಟೇ ಪಾಡಾಗವು. ಇವಾಗ ಏನಣ್ಣ ಮುಂದೆ ನಡಿಬೇಕು ಅಂತ? ನಡಿಬೇಕು. ಒಂದು 4 ದಿನ ನಮ್ಗೆ ಕೊಟ್ರೆ ನಾವೇನಾಯ್ತು ದೇವ್ರ ಕೆಲಸ ಮುಗಿಸ್ಕೊಂತೀವಿ, ನಾವು ದೂರ ದೂರ ಕಟ್ಕೊಂತೀವಿ. ನಾವು ಹಸುಗಳಿಗೆ ಎಲ್ರಿಗೂ ತೊಂದರೆ ಆದ್ರೆ ನಾವು 100,000 ರೂಪಾಯಿ ಎತ್ತುಗಳ ಹಾಕಿ ತಂದಿರ್ತೀವಿ, ನಮಗೂ ತೊಂದರೆ ಆದಂಗೆ ತಾನೆ. ಹಾಂ, ತಪ್ಪು ಮಾಡೋಕ್ಕಾಗುತ್ತಾ? ಗಂಟು ರೋಗ ಇವಾಗ ಇಲ್ಲೆಲ್ಲಾದರೂ ಕಂಡು ಬರ್ತಾ ಇದೆ? ಇಲ್ಲೇ ಇಲ್ಲ ಸರ್, ಗಂಟು ರೋಗ ಈ ತಾಲೂಕುಗಳಲ್ಲಿ ಎಲ್ಲಿ ಇಲ್ಲ, ಕಮ್ಮಿ ಆಗಿದೆ. ಆಮೇಲೆ ವ್ಯಾಕ್ಸಿನೇಷನ್ ಮಾಡಿಸಿದ್ದೀರಿ, ಮೊನ್ನೆ ಕಾಲುಬಾಯಿ ರೋಗಕ್ಕೆ ಅದಕ್ಕೂ ವ್ಯಾಕ್ಸಿನೇಷನ್ ಮಾಡಿದ್ದಾರೆ, ಯಾವುದೂ ಇಲ್ಲ. ಆ ಥರ ಇದ್ದಿದ್ರೆ ನಾವೇ ಕೈ ಬಿಡೋರು. ಮೊನ್ನೆ ಹೊರತವ್ರದು ಹೊರತವ್ರು ಹೊಸಕೋಟೆದು ಅವರು ನೋಡಿ ಮೊನ್ನೆ ಹೋದ್ವಾರ ಅವ್ರಿಗೆ ಯಾಕೆ ಕೊಟ್ರು ಪರ್ಮಿಷನ್? 5 ಸ್ಟೇಟಿಂದ ಕರೆಸಿ ಅವರೆಲ್ಲ ರೇಸ್ ಮಾಡೋದು, ರೇಸ್ ಮಾಡಿ ಅದೆಲ್ಲ ಇದು ಮಾಡೋಕ್ಕೆ ಅವರೆಲ್ಲ ಇದು ಮಾಡಿ ಮಾಡೋಕ್ಕೆ ಕೊಟ್ಟರು. ಇವಾಗ ನಮ್ಮ ರೈತರು ಕಸ ಬಡ ರೈತರು, ಅವರೇ ಬಡ ರೈತರಿಗೆ ಯಾಕೆ ಮಾಡೋಕ್ಕೆ ಬಿಡಬಾರ್ದು? ತಪ್ಪು ತಾನೇ ಇದು. ಡಿ ಸಿ ಮೇಡಮ್ನ ನಾವು ಇವತ್ತು ಕೂಡ ಹೋಗಿದ್ದಾರೆ, 4 ಸತಿನ 5 ಸತಿನ ಅವ್ರಿಗೆ ಕನ್ವೀನಿಯನ್ಸ್ ಮಾಡಿರೋ ಇಲ್ಲ ರೀ. ಹಾಕಿ ನಾರಾಯಣಪ್ಪನವರು ಮಾತನಾಡಿ, ಕಳೆದ ಕೊರೋನಾ ಸಂದರ್ಭದಲ್ಲಿ ಸಹ ಘಾಟಿ ಎತ್ತುಗಳ ಜಾತ್ರೆಯನ್ನು ನಿಷೇಧಿಸಿರಲಿಲ್ಲ. ಆದಾಗ್ಯೂ ಇದೀಗ ಜಾತ್ರೆಯನ್ನು ನಿಷೇಧಿಸದೆ ರೈತರುಗಳಿಗೆ ವಹಿವಾಟು ನಡೆಸಲು ಅವಕಾಶ ನೀಡುವುದರಿಂದ ಆರ್ಥಿಕವಾಗಿಯೂ ಅವರುಗಳಿಗೆ ಸಹಾಯವಾಗುತ್ತದೆ ಎಂದು ತಿಳಿಸಿದರು. ಸರ್ಕಾರ ಇಂತಹ ನಿರ್ಧಾರಗಳನ್ನು ಕೈಗೊಳ್ಳುವುದರಿಂದ ರೈತರುಗಳು ಸಹ ಇಂತಹ ಸ್ಥಳೀಯ ಹಸುಗಳನ್ನು ಸಾಕುವುದರಿಂದ ವಿಮುಖರಾಗುತ್ತಾರೆ ಎಂದು ತಿಳಿಸಿದರು. ಈಗ ಅದೇ ಕೈಯಲ್ ಮೇಲೆ ಈಗೂ 12 ಜೊತೆ ಇತ್ತು, ಈಗ ರೆಡಿ ಆಗಿದೆ. ನಾನು ವರ್ಷರ್ಸನು ಅದೊಂದು ನಮ್ಗೆ ಪೂಜೆ ಮಾಡಿಸಬೇಕು, ನಾವು ಅಲ್ಲಿ ಕುತ್ಕ ಒಂದು 4 ದಿವಸ ಕಟ್ಟಿ ಹಾಕಬೇಕಂತ ಮಾಡ್ತಾ ಇದ್ವಿ. ನಾವೇನು ಸಂಪಾಣಿಕಲ್ಲ, ಇದು ದೇವಸ್ಥಾನ ಇದ್ದಂಗೆ ನಮ್ಗೆ ಇದು. ಈಗ ನಮ್ಗೆ ಈ ಮಾಡಿದ ನಿಮ್ಗೆ ತೊಂದರೆ ಆಗೋಯ್ತು, ಪರ್ಮಿಷನ್ ಕೊಡ್ತಾ ಇಲ್ಲ. 12 ಜೊತೆ ಎತ್ತುಕ ಡೈಲಿ 8,000 ಬೇಕಿಲ್ಲ ನಮ್ಗೆ, ಅಳಗಳದು ಪುಡ್ದು ಮೇವ್ದು. ದಯ ಮಾಡಿ ಪರ್ಮಿಷನ್ ಕೊಡಬೇಕು, ನಾನು ತಡಿಯಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಮುಖ್ಯಮಂತ್ರಿಗಳ್ಗ ಇದನ್ನ ತಡಕಟ್ಟಿ ಡಿ ಸಿ ಮೇಡಮ್ ಅವ್ರಕ ಸತ್ಯವ್ರಕ ಬೇಡ್ಕೊಂತ ಇದ್ದೀನಿ. ನಾವೇನು ದುರಂಕಾರ ಇಲ್ಲ, ಇದು ಎಷ್ಟು ವರ್ಷದಿಂದ ಬೇಸ್ತಾ ಇದ್ದೀರ ಹಸುಗಳು? ನೀವು ನಾನು ಬೇಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮುನಿಕೃಷ್ಣ ಮತ್ತಿತರರು ಹಾಜರಿದ್ದರು. ಡಿ ಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಮದ್ಯ ಸೇವಿಸಿದ ಅಮಲಿನಲ್ಲಿ ಲಾರಿ ಚಲಾಯಿಸಿ ಹಸುಗಳಿಗೆ ಡಿಕ್ಕಿ ಹೊಡೆದು 2 ಹಸುಗಳು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದ ಬಳಿ ನಡೆದಿದೆ. ಆಂಧ್ರಪ್ರದೇಶದ ಚೇಳೂರು ಬಳಿ ನಿಷೇಧಿತ ಹೆಂಡ ಕುಡಿದು ಪೆಟ್ರೋಲ್ ಲಾರಿಯನ್ನು ಚಲಾಯಿಸಿದ್ದು ಕುಡಿದ ಮತ್ತಿನಲ್ಲಿ ಲಾರಿ ಚಲಾಯಿಸಿ 2 ಹಸುಗಳಿಗೆ ಗುದ್ದಲಾಗಿದೆ. ಅಪಘಾತ ಮಾಡಿದ ಚಾಲಕ ಹಾಗೂ ಕ್ಲೀನರ್ಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಂಡಿಯನ್ ಆಯಿಲ್ ಕಂಪನಿಗೆ ಸೇರಿದ ಪೆಟ್ರೋಲ್ ತುಂಬಿದ ಲಾರಿ ಅಪ್ಪಿತಪ್ಪಿ ಪೆಟ್ರೋಲ್ ಲಾರಿ ಪಲ್ಟಿಯಾಗಿದ್ದರೆ ಬಹುದೊಡ್ಡ ದುರಂತವೇ ಸಂಭವಿಸುತ್ತಿತ್ತು ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದರು. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.